ಇನ್ನೊಂದು ನನಗೆ ಇಷ್ಟವಾದದ್ದು ಡಿ ವಿ ಜಿಯವರ ಜೀವನವನ್ನು ತೋರಿಸುವಂಥದ್ದು ಅಂದರೆ ಇಷ್ಟವಾದಂಥ ಮೂರು ಜೀವನ ಮತಗಳ ಸಮನ್ವಯತೆ ಅಂತ ಮೂರು ಥರದ ಜೀವನ ಮತಗಳಿದ್ದಾವೆ ಅಂತ ಹೇಳ್ತಾರೆ ಮೊದಲೇದು ಉಮರನ ಸಂತೃಪ್ತಿ ಅಂತ ಉಮರನ ಒಸುಗೆಯ ಪುಸ್ತಕ ಓದಬೇಕು ಭಾಳ ಅದ್ಭುತವಾಗಿದೆ ಉಮರನ ಸಂತೃಪ್ತಿ ಅದು ಒಂಥರ ಸಂತೃಪ್ತಿ ಅಯ್ಯೋ ಇರೋದಂಗೆ ತಿಂದು ಹೋಗ್ಬೇಡಣ ಚೆನ್ನಾಗಿ ಬದುಕೋಣ ಅವ್ರು ಹೇಳ್ತಾರೆ ಬದುಕು ಅನಿತ್ಯ ಅನಿಶ್ಚಿತ ಅಂತ ತಿಳಿದ ಮೇಲೆ ಇರೋದ್ರ ಸಂತೃಪ್ತಿ ಪಟ್ಟೆ ಹೋಗ್ಬೇಕು ನಾವು ಋಣಂ ಕೃತ್ವ ಘೃತಂಪಿ ಬೇಕು ಒಪ್ಪು ಸಾಲ ಮಾಡ್ಯಾದರೂ ತುಪ್ಪ ತಿನ್ನಬೇಕು ಏನಕ್ಕೆ ಏನ ಪ್ರಕಾರ ಏನು ಪ್ರಸಿದ್ಧ ಪುರುಷೋ ಭಾವ ಏನಾದರೂ ಮಾಡು ಗದ್ಲ ಮಾಡು ಹಾಕು ಒಟ್ಟು ಬದುಕೋದು ಗ್ಯಾರಂಟಿ ಇಲ್ಲಲ್ಲ ಬೇಗ ಮಾಡಿಬಿಡು ಅದನ್ನು ಅವರು ಪದ್ಯ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾ ಪ್ರಿಯಳೆ ಬಾ ಹಿಂದಿನಿಮ್ ಹಿಂದಿನ ಅಳಲುಗಳ ಮುಂದಿನ ಅಳಕುಗಳ ತೊಲಗಿಸುವ ಬಟ್ಟಲನ್ನು ತುಂಬಿ ನನಗೀಗ ನನಗೀಡೀಗ ಕೊಡು ಕುಡಿಯೋದೇ ಕೊಡು ಅಂತ ಅದು ಯದಕ್ಕೆ ಅಂದರೆ ಹಿಂದಿನ ಅಳಲುಗಳ ಮುಂದಿನ ಅಳುಕುಗಳ ತೊಲಗಿಸುವ ಬಟ್ಟಲದು ಕುಡಿದ್ಬಿಟ್ಟು ಮರೆತು ಬಿಡ್ತೇನೆ ಎಲ್ಲಾನು ಕೊಡು ತುಂಬಿ ನೀಡ್ ಎನಗೀಗ ನಾಳೆ ಎಂಬೆಯೋ ನಾಳೆ ಎಂಬೇಡ ಅಂದಿಯೋ ನಾಳೆ ಸೇರುವೆನೋ ನೂರು ಕೋಟಿ ನಿನ್ನೆಗಳ ಜೊತೆಗೆ ಮಣ್ಣಿನೊಳಗ ಕಟ ಆ ಸೆಂಟೆನ್ಸ್ ಹೆಂಗಿದೆ ನೋಡಿ ಇದು ನಾಳೆ ಸೇರುವೆನೂ ನೂರು ಕೋಟಿ ನಿನ್ನೆಗಳ ಜೊತೆಗೆ ನಿನ್ನೆಗಳಾಗಿ ಹೋಗಿದ್ದಾವಲ್ಲ ಇವತ್ತು ನಾಳೆ ನಾನು ನಿನ್ನೆ ಆಗಿಬಿಡುತ್ತೆ ಹಾಗೆ ನೂರು ಕೋಟಿ ನಿನ್ನೆಗಳ ಜೊತೆಗೆ ಮಣ್ಣಿನೊಳಗ ನಾವು ನಾಮಿಳಿಯುವ ಒಂದಿನ ಮುನ್ನ ಇನ್ನು ಉಳಿಯದಿಹ ದಿನವ ಬರೀದೆ ನೀಗುವುದೇ ದಿವ್ಸ ಹೋಗ್ಬಿಡುತ್ತೆ ಕರಿಗೆ ಸುಮ್ಮನೆ ಕಳ್ಕೊಬೇಕಾದ ಮಣ್ಣೊಳಗೆ ಮಣ್ಣಾಗಿ ಮಣ್ಣೊಳಗೆ ಬೆರೆಯುವುದೇಮ್ ಸೇರ್ಕೊಂಡು ಹೋಗ್ಬಿಡ್ತೀನಿ ಮಣ್ಣೊಳಗೆ ಮಧು ಗೀತ ಸತಿ ಗತಿಗಳು ಒಂದ ಅರಿಯದೆಯೇ ಇವನು ಯಾವ ಬಡಿಲಾರದೆ ಭೋಗಿಸ್ಲಾರ್ದೆ ಸತ್ತು ಹೋಗ್ಬಿಡ್ಬೇಕಾ ನಾನು ಅದು ಕೊಡು ಅಂತ ಇದೊಂದು ಜೀವದ ಒಂದು ಬಗೆಯದು ಮೂರು ಥರದ ಜೀವನದ ಬಗೆಗಳು ಅಂತ ಹೇಳ್ತಾರೆ ಮೊದಲೇದು ಇದು ಎರಡೇದು ಕರ್ಮ ಸಿದ್ಧಾಂತದ್ದು ಬಹಳ ಜನಕ್ಕೆ ಅಪ್ಯಾಯಮಾನವಾದದ್ದು ಅಂತ ಬರೀತಾರೆ ಅವರು ಆಮೇಲೆ ಭಾಳ ಜನಕ್ಕೆ ಭಾಳ ಇದು ಸಾಕ ಮಾಡುವ ಜನ್ಮ ನಮ್ಮ ಕೈಯಲ್ಲಿ ಏನಿದೆಪ್ಪ ಆರೇನು ಮಾಡುವವರು ಆರಿಂದರೇನು ಹೌದು ಜನ್ಮದ ಕರ್ಮ ಫಲವನ್ನು ಬಿಡೋದು ಅಂತ ಹೇಳೋದು ನಾ ಮಾಡಿದ ಕರ್ಮ ಬಲವಂತವಾದರೆ ನೀನು ದೇವರಿಗೆ ಕೇಳ್ತಾನು ನೀ ಏನು ಬಿಡು ಅಂತ ಈ ಥರದ್ದು ಬಂದ್ಬಿಟ್ಟಿದೆ ನಮ್ಮ ನಾವೇನು ಮಾಡೋಕ್ಕಾಗತ್ತಿಲ್ಲ ನಮ್ಮ ಜನ್ಮನ ಹೇಗೆ ಅದಕ್ಕೆ ತೀರ್ಮಾನ ಆಗೋಗಿದೆ ನಾವೇನು ಮಾಡೋದು ಅಂತ ಅಳೋದು ನಮ್ಮ ಹಣೆ ಬರ ಮೊದಲೇ ತೀರ್ಮಾನ ಆಗಿದೆ ನಾವು ಬರೀ ಗೊಂಬೆಗಳು ತೊಂದರೆಗಳಾದ್ರೆ ಜ್ಯೋತಿಷಿಗಳೇ ಹೋಗಿ ಪ್ರಾಯಶ್ಚಿತ್ತ ಮಾಡ್ಕೊಂಡು ಒಂದು ಹೋಮ ಮಾಡಿ ತಾಯ್ತ ಕಟ್ಸ್ಕೊಳ್ಳಿ ಅಂತ ಹೇಳೋರು ಎರಡನೇ ಥರದ ಜನ ಅದ್ರ ಪ್ರಕಾರ ಒಂದು ಪದ್ಯ ಕಗ್ಗ ಬರೆದಿದ್ದಾರೆ ಅವರು ಗ್ರಹಗತಿಯ ತಿದ್ದುವನೆ ಜೋಹಿಸನು ಜಾತಕದಿ ವಿಹಿತವಾಗಿ ಅದರ ಗತಿ ಸೃಷ್ಟಿ ವಿಧಿಯಂ ಸಹಿಸಿದಲ್ಲದೆ ಮುಗಿಯದು ಆ ವದಸೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಇದೊಂದು ಅದೊಂದು ದೃಷ್ಟಿ ಇದೆ ಜೀವನ ದೃಷ್ಟಿ ಮೂರನೇದ್ದು ಭಾರಿ ವಿಚಿತ್ರ ಇದೆ ಅದು ಪಾಶ್ಚಾತ್ಯ ಪ್ರಭಾವದಿಂದ ಬಂದದ್ದು ಆದರೆ ಡಿ ಜಿ ಭಾಳ ಚೆಂದ ಹೇಳ್ತಾರೆ ಮೊದಲು ನಮ್ಮಲ್ಲಿ ಇತ್ತಿದ್ದು ಮೊದಲು ಹಿಂದೂ ಆ ಭಾವನೆ ನಮ್ಮಲ್ಲಿ ಗಟ್ಟಿಯಾಗಿತ್ತು ಕಳ್ಕೊಂಡಿದ್ವಿ ಮತ್ತೆ ಪಾಶ್ಚಾತ್ಯದಿಂದ ಆಮದು ಮಾಡ್ಕೊಂಡಿವಿ ಅದನ್ನು ಅಂತ ಅದು ಯಾವುದು ಅಂದರೆ ಮನುಷ್ಯ ಪ್ರಯತ್ನವಾದ ಅಂತ ಪಾಶ್ಚಾತ್ಯದಲ್ಲಿ ಹ್ಯೂಮನ್ ಎಫರ್ಟ್ ನಾವು ಹೋರಾಡೋಣ ನಮ್ಮ ಕೈಯಲ್ಲಿದೆ ಅದಕ್ಕೆ ಹೇಳ್ತಾರೆ ಮನುಷ್ಯನ ಸಂತೋಷಕ್ಕೆ ದಾರಿದ್ರ್ಯಕ್ಕೆ ದುಃಖಕ್ಕೆ ಅವನೇ ಕಾರಣ ದೈವ ಇರಲಿ ಅದನ್ನು ಧಿಕ್ಕರಿಸೋದು ಬೇಡ ಆದರೆ ನಮ್ಮ ಪುರುಷ ಪ್ರಯತ್ನವನ್ನು ಸಮರ್ಥವಾಗಿ ಎದುರಿಸೋಣ ಪ್ರಕೃತಿಯನ್ನು ಅರ್ಥೈಸಿಕೊಂಡು ಧೈರ್ಯದಿಂದ ವೈರವಿಲ್ಲದೆ ಹೋರಾಡಬೇಕು ಇದು ಮೂರನೇ ಬಗೆ ಅದಕ್ಕೂ ಬರೀತಾರೆ ಕಗ್ಗದಲ್ಲಿ ಅವರು ಹೋರು ಧೀರತೆಯಿಂದ ಮಂಡುತನದಿಂಬೇಡ ವೈರ ಹಗೆತನ ಬೇಡ ಹಿರಿ ನಿಯಮವಿರಲಿ ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ ಹೋರು ದಾತ್ತತೆಯಿಂದ ಮಂಕುತಿಮ್ಮ ಅದು ಹೇಳ್ತಾರೆ ಮೊನ್ನೆ ಪುರುಷ ಪ್ರಯತ್ನ ನಿಲ್ಲಿಸಬಾರ್ದು ಹೋರಾಡಬೇಕು ಅಂತ ಈ ಮೂರು ಕೂಡಬೇಕು ಹಾಗಾದರೆ ಮೂರರಲ್ಲಿ ಯಾವುದು ಒಳ್ಳೆಯದು ಬಹಳ ಚಂದ ಹೇಳ್ತಾರವ್ರು ಮೂರಲ್ಲೂ ಸ್ವಲ್ಪ ಸ್ವಲ್ಪ ಸತ್ವ ಇದೆ ಮೂರಲ್ಲೂ ಸತ್ವ ಇದೆ ನಾನೇ ಎಲ್ಲ ಮಾಡ್ತೀನಿ ಅನ್ಬೇಡ ನನ್ನ ಒಂದು ಶಕ್ತಿ ಇದೆ ಅಂತ ನೆನ್ಪಿಟ್ಕೊಂಡು ಅದು ಹೇಳಿದಂಗೆ ನಾನು ಬದುಕ್ತೀನಿ ಡಾಟೆಡ್ ಲೈನ್ನಲ್ಲಿ ಹೋಗ್ತೀನಿ ಅಂತ ಅನ್ಕೋತು ಕೂಡಬೇಡ ನೀ ಕೆಲಸ ಮಾಡೋದು ಬಿಟ್ಟುಬಿಡ್ತೀಯ ಆವಾಗ ಅದರಿಂದ ಮೊದಲು ಜೀವನದಲ್ಲಿ ಬರುವಂಥ ಕಂಡದ್ದನ್ನು ಸಂತೋಷ ಪಡು ಸಂತೋಷ ಪಡೋದು ಭೋಗ ಲಾಲತಿ ಆಗಬಾರದು ಹೋಗಲು ಲೋಲುಪತಿ ಆಗಬಾರ್ದು ಸಂತೋಷ ಪಡೋದು ಒಂದು ಸಂತೋಷ ಪಡು ಅದು ಒಂದು ಭಾಗ ಅಂದರೆ ಉಮರನ ಸಂತೃಪ್ತಿಯ ಒಂದು ಭಾಗ ನನ್ನ ಜೀವನದಲ್ಲಿರಲಿ ದೈವ ಇದೆ ಅನ್ನೋ ನೆನಪು ನನಗಿರಲಿ ಮೂರನೇದು ನನ್ನ ಪುರುಷ ಪ್ರಯತ್ನ ಬಿಡೋದು ಬೇಡ ಈ ಮೂರನ್ನು ಸೇರಿಸ್ಕೊಂಡು ಬದುಕೋದು ಈ ಅವ್ರ ಜೀವನದಲ್ಲೇ ನೋಡಿ ಅವ್ರು ಹೇಳ್ತಾರೆ ಜಟಕಾಗಿ ಬಣ್ಣ ಬೆಳಿತಿದ್ದೆ ನಾನು ಮೊದಲು ಬಂದಾಗ ಏನು ಮಾಡಲಿ ಪ್ರೂಫ್ ರೀಡಿಂಗು ಅವ್ರು ಹೇಳ್ತಾರೆ ನಾನು ಪತ್ರಿಕೋದ್ಯಮಕ್ಕೆ ಬಂದದ್ದು ಹೋಗಬೇಕು ಅಂತ ಬಂದದ್ದಲ್ಲ ಹೊಟ್ಟೆಪಾಡಿಗೆ ಹೊಟ್ಟೆ ಪಾಡಿಗೆ ಬಂದದ್ದು ಅಂತ ಬರೀತಾರೆ ಇಷ್ಟು ಪ್ರಾಮಾಣಿಕವಾಗಿ ಬರೆಯೋಕೆ ಸಾಧ್ಯ ಇದೆಯಾ ಅಂದರೆ ಯಾವ ಕೆಲಸ ಸಿಗುತ್ತೋ ಅದನ್ನ ಮಾಡೋಣ ಜೀವನಕ್ಕೆ ನಡ್ಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸಂತೋಷ ಪಡೋಣ ಅದ್ರ ಜೊತೆಗೆ ಅದೊತ್ತಿಗೆ ವಿಧಿ ಇದೆ ಒಪ್ಪೋಣ ವಿಧಿ ಇದೆ ದೊಡ್ಡದು ಅಂತ ಒಪ್ಕೋಣ ಆದರೆ ವಿಧಿ ಇದೆ ಅಂತ ನಾ ಕೈ ಕಟ್ಕೊಂಡು ಕೂಡಲ್ಲ ಪ್ರಯತ್ನ ಮಾಡಬೇಕು ಈ ಮೂರನ್ನ ಸಮನ್ವಯ ಮಾಡಿಕೊಳ್ಳುವಂಥದ್ದು